ತಪ್ಪಿ ಗೆದ್ರೆ ಅಥವಾ ಗೆದ್ದೇ ಗೆಲ್ತೀವಿ ಅಂತ ಗೆದ್ರೆ ಡೆಲ್ಲಿಗೆ ಹೋಗ್ಬಿಟ್ಟು ಎಂ ಪಿ ಆಗ್ಬೋದು ಹೊಸ ಸಂಸತ್ ಭವನದಲ್ಲಿ ಕೂತ್ಕೋಬೋದು ಅದಕ್ಕಿಂತ ಬೇರೆ ಏನಾದ್ರು ಮಾಡೋಕ್ಕಾಗಿತ್ತಾ ಅದ್ರ ಬದಲು ನಾವಿಲ್ಲಿ ಮಿನಿಸ್ಟ್ರಾಗಿದ್ದೀವಿ ಸ್ವಾಮಿ ನಮ್ಮ ನಮ್ಮ ಖಾತೆ ಮೇಲೆ ನಾವೀಗ ಪ್ರಾಬಲ್ಯ ಸಾಧಿಸ್ತಾ ಇದ್ದೀವಿ ನಾವ್ಯಾಕೆ ನಮ್ಮನ್ನು ನಾವು ಬಲಿ ಕೊಟ್ಕೊಳ್ಳೋಣ ಈ ಮನಸ್ಥಿತಿ ಇದ್ರೆ ಕ್ರಿಕೆಟಲ್ಲಿ ಒಂದು ಮಾತಿದೆ ಆಗಿ ಆಡ್ಬಿಟ್ರೆ ಟೀಮಿಗೆ ಸಕ್ಸಸ್ ಸಿಗೋಲ್ಲ ಅಂತ ಟೀಮ್ಗೆ ಅಂತ ಆಡಬೇಕು ಅವಾಗ ವೈಯಕ್ತಿಕವಾಗೂ ಸಕ್ಸಸ್ ಸಿಗುತ್ತೆ ಆ ಕ್ರೈಟೀರಿಯಾ ಇದ್ರೆ ಲೋಕಸಭಾ ಚುನಾವಣೆಯನ್ನು ಕಾಂಗ್ರೆಸ್ ಧೈರ್ಯವಾಗಿ ಮಾಡ್ಬೋದು ಇಲ್ಲಪ್ಪ ಸದ್ಯ ನಾನು ಮಿನಿಸ್ಟರ್ ಆಗಿದ್ದೀನಿ ನಾನು ಯಾಕೆ ನಿಂತು ಸುಟ್ಕೊಳ್ಳಿ ಇರೋ ಸಚಿವ ಸ್ಥಾನ ಕಳ್ಕೊಳ್ಳಿ ಬೇರೆಯವ್ರು ಪುಷ್ ಮಾಡೋಣ ನಾವು ಬ್ಯಾಕ್ ಎಂಡ್ ಅಲ್ಲಿ ಎಲೆಕ್ಷನ್ ಮಾಡೋಣ ಇದು ಸದ್ಯ ಕಾಂಗ್ರೆಸ್ ನಲ್ಲಿ ಇರುವಂತಹ ಸಚಿವರುಗಳ ಮನಸ್ಥಿತಿ ಕಾಂಗ್ರೆಸ್ನ ಸಚಿವರುಗಳು ಚುನಾವಣೆಗೆ ತುಂಬಕೋಕೆ ರೆಡಿ ಇಲ್ಲ ಕೆನ್ ರಾಜಣ್ಣ ಅವ್ರು ರೆಡಿ ಅವ್ರು ಹೇಳ್ಕಂಡಿದ್ರು ಎಲ್ಲ ನೋಡಾಯ್ತು ರಾಜಕೀಯದಲ್ಲಿ ಡೆಲ್ಲಿ ಒಂದು ನೋಡ್ಕೊ ಬಂದ್ಬಿಡ್ತೀನಿ ಅಂತ ಹೀಗಾಗಿ ಅವರು ಇನ್ ಬಾಕಿಯವರ ಹೆಸರು ಎಲ್ಲೂ ಕೇಳ್ಪಟ್ಟಿಲ್ಲ ಸದ್ಯ ಹದಿನೈದು ಕ್ಷೇತ್ರಕ್ಕೆ ಸಂಭಾವ್ಯ ಅಭ್ಯರ್ಥಿಗಳ ಪಟ್ಟಿ ಇದೆ ಅಲ್ಲಿ ಯಾರು ಕೂಡ ಕಾಂಪಿಟೇಟರ್ಸ್ ಇಲ್ಲ ಆ ಸಂಭಾವ್ಯ ಅಭ್ಯರ್ಥಿಗಳಲ್ಲಿ ಕೆ ಎಚ್ ಮುನಿಯಪ್ಪ ಅವರು ಎಚ್ ಸಿ ಮಾದೇವಪ್ಪನವರು ನಾಗೇಂದ್ರ ಅವರು ಸತೀಶ್ ಜಾರಕಿಹೊಳಿಯರ ಹೆಸರೈತೆ ಸತೀಶ್ ಜಾರಕಿಹೊಳಿ ಯಾಕೋ ನಾವು ಚುನಾವಣೆಗೆ ನಿಂತ್ಕೋತೀವಿ ಅಂತ ಧೈರ್ಯ ಮಾಡ್ದಂಗೆ ಇಲ್ಲ ಧೈರ್ಯ ಮಾಡಿದಂಗಿಲ್ಲ ಹೀಗಾಗಿ ಏನು ಎತ್ತ ಡಾಕ್ಟರ್ ಎಸ್ ಸಿ ಮಾದೇವಪ್ಪ ಅವರು ಮಗ ಸುನಿಲ್ ಬೋಸಿ ಕೊಡಿಸ್ಬಿಡೋಣ ಅಂತ ಆದ್ರೆ ತಕಡಿಲಿತ್ತು ತೂಗ್ದಾಗ ಸುನಿಲ್ ಬೋಸ್ಗೆ ಅನ್ ಅನುಭವದ ಕೊರತೆ ಇದೆ ಸರಿ ಅವಕಾಶ ಕೊಡಿ ಅನ್ನೋದಕ್ಕೆ ಇವರೇ ಅವರಲ್ಲ ಇನ್ನು ಚುನಾವಣಾ ರಾಜಕೀಯದಲ್ಲಿ ನಿಂತ್ಕೊಂಡ್ರೆ ಮಾದೇವಪ್ಪನವ್ರು ನಿಂತ್ಕೊಳ್ಳಿ ನೋಡ್ಕೊಳ್ಳಮ್ಮ ರಿಸಲ್ಟು ಇನ್ ಕೆ ಎಚ್ ಮುನಿಯಪ್ಪ ಅವರು ಹಳಿ ಕೊಡಿ ಮತ್ತೊಬ್ರು ಕೊಡಿ ನೀವು ನಿಲ್ತೀರಾ ನಿಲ್ಲಿ ರಾಷ್ಟ್ರ ರಾಜಕಾರಣದಲ್ಲಿ ನಿಪುಣರು ನೀವು ಇನ್ನ ಬಳ್ಳಾರಿ ರಾಮುಲು ನಿಂತ್ಕತಾರೆ ಅಂದ್ರೆ ಅವ್ರ ಆಪೋಸಿಟ್ ನಾಗೇಂದ್ರ ಅವ್ರು ಬರ್ಲೇಬೇಕು ಬೇರೆ ಯಾರು ಕರ್ಕೊಬತ್ತೀರಾ ಅವಲ್ಲೇ ತಾನೆ ಜಂಗಿ ಕುಸ್ತಿ ಆಗೋದು ನಾಗೇಂದ್ರ ಅವರು ಇರಿ ನೋಡಮ್ಮ ಎಸ್ ಇದು ಕೇವಲ ನಾಲ್ಕು ಉದಾಹರಣೆಗಳಷ್ಟೇ ನಲ್ಲಿ ಇರುವಂತಹ ಆಲ್ಮೋಸ್ಟ್ ಸಚಿವರುಗಳೆಲ್ಲರೂ ಕೂಡ ಲೋಕಸಭಾ ಚುನಾವಣಾ ಅಖಾಡಕ್ಕೆ ಧುಮುಕೋ ಉದ್ದೇಶದಲ್ಲಿ ಇಲ್ಲ ನಾನ್ ನಿಂತ್ ಸೋತ್ಬಿಟ್ಟು ಮಿನಿಸ್ಟರ್ ಪೋಸ್ಟ್ ಕಳ್ ಕಳ್ದೆ ಕಳ್ಕಳದ್ಕಿಂತ ಬೇರೆಯವ್ರು ನಿಲ್ಸೋಣ ಅವ್ರಿಗೆ ಏನ್ ಬೇಕು ಎಲ್ಲಾ ರೀತಿಯಲ್ಲೂ ನಾವು ಎಲೆಕ್ಷನ್ ಮಾಡ್ಸೋಣ ಗೆದ್ರೆ ನಾವು ಸೇಫು ಸೋತ್ರೆ ನಿಂತ್ಬಿಟ್ಟು ಮಿನಿಸ್ಟರ್ ಪೋಸ್ಟ್ ಕಳ್ಕೊಳ್ಳೋದ್ಕಿಂತ ನಿಂತೇನೆ ಚುನಾವಣೆ ಕಳ್ಕಂಡ್ರೆ ಅಲ್ವಾ ಅನ್ನೋದು ಲೆಕ್ಕಾಚಾರಗಳು ಹೀಗಾಗಿ ಏನಾಗುತ್ತೆ ಎತ್ತ ಯಾಕಂದ್ರೆ ಕಾಂಗ್ರೆಸ್ನಲ್ಲಿ ಸಚಿವರುಗಳು ಯಾರು ಕೂಡ ಚುನಾವಣಾ ಆಕಡಕ್ಕೆ ಧುಮುಕೋಕೆ ಹಿಂದೇಟಾಗ್ತಿದ್ದಾರೆ ಅನ್ನೋ ಮಾಹಿತಿ ಕಾಂಗ್ರೆಸ್ ಇಪ್ಪತ್ತೆಂಟು ಕ್ಷೇತ್ರಕ್ಕೆ ಪ್ರಬಲ ಅಭ್ಯರ್ಥಿಗಳನ್ನು ಹಾಕಬೇಕು ಅಂದ್ರೆ ಸಚಿವರುಗಳು ಕಣಕ್ಕಿಳಿಬೇಕಾ ನಿಮ್ಮ ಅಭಿಪ್ರಾಯ ಕಾಮೆಂಟ್ ಮಾಡಿ ಧನ್ಯವಾದಗಳು